ನಮಸ್ಕಾರ ವೀಕ್ಷಕರೇ, ನ್ಯೂಸ್ ಫೋರ್ ಕನ್ನಡಕ್ಕೆ ಸ್ವಾಗತ. ನಾನು ಸತೀಶ್ ಹೊಸಹಳ್ಳಿ. ಮಂಡ್ಯದಲ್ಲಿ ಇಷ್ಟು ದಿವಸ ಏನು ಕಿತ್ತಾಟ ಇತ್ತು, ಯಾರು ಸ್ಪರ್ಧೆ ಆಗುತ್ತೆ ಅದು ಬಿಜೆ ಸುಮಲತಾ ಹೇಳ್ತಾ ಇದ್ರು, ನಾನೇ ಕ್ಯಾಂಡಿಡೇಟ್, ನನಗೆ ಹೈಕಮಾಂಡ್ ಟಿಕೆಟ್ ಕೊಡುತ್ತೆ ಅಂತ ಹೇಳ್ತಾನೆ ಇದ್ರು. ಆದರೆ ಈಗ ಅಲ್ಲಿ ನಿಖಿಲ್ ಕುಮಾರಸ್ವಾಮಿ ಅವರ ಹೆಸರು ಫೈನಲ್ ಆಗಿದೆ ಅಂತ ಹೇಳಲಾಗ್ತಾ ಇದೆ. ವೀಕ್ಷಕರ ಫೈನಲ್ ಆಗಿದೆ, ಜೊತೆಗೆ 25ನೇ ತಾರೀಕು ನಿಖಿಲ್ ಕುಮಾರಸ್ವಾಮಿ ಹೆಸರನ್ನ ಅಧಿಕೃತವಾಗಿ ಅನೌನ್ಸ್ ಮಾಡ್ತಾರೆ ಅಂತಲೂ ಹೇಳಲಾಗ್ತಾ ಇದೆ ವೀಕ್ಷಕರೇ. ಅಂದಮೇಲೆ ಸುಮಲತಾ ಅವ್ರ ಕಥೆ ಏನು, ನಿಖಿಲ್ ಕುಮಾರಸ್ವಾಮಿ ಅಲ್ಲಿ ಸ್ಪರ್ಧೆಯನ್ನು ಮಾಡಿದರೆ ಭಾರತೀಯ ಜನತಾ ಪಕ್ಷವನ್ನು ಬೆಂಬಲಿಸಿರ್ತಕ್ಕಂಥ ಹಾಲಿ ಸಂಸದೆ ಸುಮಲತಾ ಅವರು ಎಲ್ಲಿ ಸ್ಪರ್ಧೆಯನ್ನು ಮಾಡ್ತಾರೆ, ಅವರ ಕಥೆ ಏನು, ರಾಜಕಾರಣ ಮಂಕಾಯ್ತಾ ಅವ್ರದ್ದು, ಇಲ್ಲಿಗೆ ಮುಗಿತ ರಾಜಕಾರಣ, ಅಥವಾ ನಿವೃತ್ತಿಯನ್ನು ತಗೊಳ್ತಾರ, ಅಥವಾ ಅಲ್ಲಿ ಇಂಡಿಪೆಂಡೆಂಟ್ ಸ್ಪರ್ಧೆಯನ್ನು ಮಾಡ್ತಾರ, ಅಥವಾ ಸೈಲೆಂಟ್ ಆಗಿರ್ತಾರ, ಈಗೆಲ್ಲ ಇದಕ್ಕೆ ಈಗೊಂದು ಕನ್ಕ್ಲೂಸ್ ಬರ್ತಾ ಇದ್ದಾರೆ. ಸುಮಲತಾ ಅವರನ್ನು ಮತ್ತೊಂದು ಕ್ಷೇತ್ರಕ್ಕೆ ಶಿಫ್ಟ್ ಮಾಡ್ತಕ್ಕಂಥ ಕೆಲಸ ನಡೀತಾ ಇದೆ. ಆ ಒಂದು ಇದರಲ್ಲಿ ಸತತವಾಗಿ ಭಾರತೀಯ ಜನತಾ ಪಕ್ಷದ ಹೈಕಮಾಂಡ್ ಸುಮಲತಾ ಅವ್ರ ಜೊತೆ ಟಚ್ಚಲ್ಲಿತ್ತು, ಸತತವಾಗಿ ಅವ್ರ ಜೊತೆ ಮಾತುಕತೆ ನಡೆಸ್ತಾ ಇದೆ ಅಂತ ಹೇಳಲಾಗ್ತಾ ಇದೆ ವೀಕ್ಷಕರೇ. ಹಾಗಾದರೆ ಸುಮಲತಾ ಅವ್ರನ್ನ ಎಲ್ಲಿ ನಿಲ್ಲಿಸ್ತಾರೆ ಚುನಾವಣೆಗೆ, ಯಾವ ಕ್ಷೇತ್ರವನ್ನು ಅವರಿಗೆ ಫೈನಲ್ ಮಾಡಿದ್ದಾರೆ, ಎಲ್ಲರೂ ಎಲ್ಲ ಕ್ಷೇತ್ರವನ್ನು ಅನೌನ್ಸ್ ಮಾಡಿಯಾಗಿದೆ, ಉಳಿದಿರ್ತಕ್ಕಂಥ ಕೆಲವು ಕ್ಷೇತ್ರಗಳಲ್ಲಿ ಯಾವ ಕ್ಷೇತ್ರವನ್ನು ಸುಮಲತಾ ಅವರಿಗೆ ಬಿಟ್ಕೊಡೋ ಅಂತ ಚಾನ್ಸಸ್ ಇದೆ, ಎಲ್ಲವನ್ನು ನಿಮ್ಮ ಮುಂದಿರ್ತಾರೆ. ಅದಕ್ಕೂ ಮೊದಲು ನೀವು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಮಾಡ್ಕೊಳ್ಳಿ, ಪಕ್ಕದಲ್ಲಿ ಇರ್ತಕ್ಕಂಥ ಬೆಲ್ ಬಟನ್ ಕ್ಲಿಕ್ ಮಾಡಿದ್ರೆ ಎಲ್ಲ ಅಪ್ಡೇಟ್ಸ್ ನಿಮ್ಮನ್ನು ತಲುಪುತ್ತೆ. ಎಸ್ ವೀಕ್ಷಕರೇ, ಏನಂದರೆ ಈಗಾಗಲೇ ಭಾರತೀಯ ಜನತಾ ಪಕ್ಷ ಒಂದು ಪಟ್ಟಿಯನ್ನು ಬಿಡುಗಡೆ ಮಾಡಿದೆ. ಆ ಪಟ್ಟಿಯ ಪ್ರಕಾರ ಈಗ ಆಲ್ಮೋಸ್ಟ್ ಆಲ್ ಎಲ್ಲ ಕ್ಷೇತ್ರಗಳು ಕೂಡ ಕಂಪ್ಲೀಟ್ ಆಗಿದೆ. ಆದರೂ ಸುಮಲತಾ ಅವ್ರನ್ನ ಒಂದು ಕ್ಷೇತ್ರಕ್ಕೆ ಫೈನಲ್ ಮಾಡಿ ಒಪ್ಪಿಸಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಹಾಗಾದರೆ ಆ ಕ್ಷೇತ್ರ ಯಾವುದು ಅಂತಂದರೆ ಚಿಕ್ಕಬಳ್ಳಾಪುರ. ಚಿಕ್ಕಬಳ್ಳಾಪುರ ಕ್ಷೇತ್ರಕ್ಕೆ ಶ್ರೀಮತಿ ಸುಮಲತಾ ಅಮರನಾಥ್ ಅವರನ್ನು ಒಪ್ಪಿಸಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಯಾಕೆ ಅಂತಂದರೆ ಚಿಕ್ಕಬಳ್ಳಾಪುರದಲ್ಲಿ ಈಗಾಗಲೇ ಸುಧಾಕರ್ ಅವರು ತೀವ್ರ ಥರದ ಇದನ್ನು ನಡೆಸ್ತಾ ಇದ್ರು, ಲಾಬಿಯನ್ನು ನಡೆಸ್ತಾ ಇದ್ರು, ಟಿಕೆಟ್ ಇಸ್ರೆ ನನಗೆ ಬೇಕೇ ಬೇಕು ಅನ್ನೋ ಥರ ಇದ್ದರು. ಎಲೆಯಂಕ ಶಾಸಕ ವಿಶ್ವನಾಥ ಕೂಡ ನನ್ನ ಮಗನಿಗೆ ಟಿಕೆಟ್ ಬೇಕು ಅಂತ ಕೇಳ್ತಾ ಇದ್ರು. ಇಷ್ಟೆಲ್ಲದರ ನಡುವೆ ಸುಧಾಕರ್ ಜೊತೆ ಬಿಜೆಪಿ ಹೈಕಮಾಂಡ್ ಮಾತನಾಡಿ ವಿಶ್ವನಾಥ್ ಅವರಿಗೆ ಹೇಳಿ ಯಾವುದೇ ಕಾರಣಕ್ಕೂ ಮಕ್ಕಳಿಗೆ ಟಿಕೆಟ್ ಕೊಡ್ಲಿಕ್ಕಾಗಲ್ಲ ನಮ್ಮ ಅಂತ ಹೇಳಿ ಅವ್ರನ್ನ ಸೈಲೆಂಟ್ ಮಾಡುವ ಮುಖಾಂತರ ಸುಧಾಕರ್ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿರ್ತಕ್ಕಂಥ ಹೈಕಮಾಂಡ್, ನಿಮ್ಗೆ ಈ ಬಾರಿ ಬೇಡ, ನೆಕ್ಸ್ಟ್ ನೀವು ಅಲ್ಲಿ ಎಮ್ ಎಲ್ ಎಗೆ ಸಂಘಟನೆ ಮಾಡ್ಕೊಳ್ಳಿ, ಈ ಬಾರಿಯಲ್ಲಿ ಸುಮಲತಾ ಅವ್ರನ್ನ ನಿಲ್ಸೋಣ, ನೀವು ಅವ್ರ ಪರವಾಗಿ ಕೆಲಸವನ್ನು ಮಾಡಿ, ಮುಂದೆ ನಿಮ್ಗೆ ಒಳ್ಳೆ ಅವಕಾಶ ಇದೆ ಅಂತ ಹೇಳುವ ಮುಖಾಂತರ ಸುಧಾಕರ್ ಅವ್ರನ್ನ ಸೈಲೆಂಟ್ ಮಾಡಿದೆ. ಹಾಗಾಗಿ ಮೊನ್ನೆ ಸುಧಾಕರ್ ಅವರು ಇಲ್ಲ, ಒಂದು ವೇಳೆ ಹೈಕಮಾಂಡ್ ಕೊಟ್ಟರೆ ಸ್ಪರ್ಧೆಯನ್ನು ಮಾಡ್ತೀನಿ, ಇಲ್ಲ ಇಲ್ಲ ಅನ್ನೋ ಮಾತನ್ನು ಕೂಡ ಹೇಳಿದ್ರು ಅಂತ ಹೇಳಲಾಗ್ತಾ ಇದೆ. ಈಗ ಸುಮಲತಾ ಅವರು ಫೈನಲ್ ಆಗಿ ಒಪ್ಪಿದರೆ ಅವರನ್ನು ಚಿಕ್ಕಬಳ್ಳಾಪುರಕ್ಕೆ ಲಿಫ್ಟ್ ಮಾಡಿ ಅಲ್ಲಿ ಅವರನ್ನು ಚುನಾವಣೆಗೆ ಸ್ಪರ್ಧೆಯನ್ನು ಮಾಡಲಿಕ್ಕೆ ಅವಕಾಶವನ್ನು ಮಾಡಿಕೊಡಲಾಗ್ತದೆ. ಜೊತೆಗೆ ಅವರ ಗೆಲುವಿಗೆ ಅಲ್ಲಿಯ ಎಲ್ಲ ನಾಯಕರು ಸಹಕಾರ ಕೊಡಬೇಕು ಅಂತ ಹೇಳಲಾಗ್ತಾ ಇದೆ, ಹೇಳಿದ್ದಾರೆ ಹೈಕಮಾಂಡ್ ಎನ್ನಲಾಗ್ತಾ ಇದೆ. ವೀಕ್ಷಕರೇ, ಒಟ್ಟಾರೆ ಸುಮಲತಾ ಅವರು ಇಷ್ಟು ದಿವಸ ನಾನು ಮಂಡ್ಯವನ್ನು ಬಿಟ್ಟು ಇಲ್ಲೂ ಸ್ಪರ್ಧೆಯನ್ನು ಮಾಡಲ್ಲ, ಮಂಡ್ಯರೇ ನನ್ನ ಫೈನಲ್, ಅದು ಬಿಟ್ಟು ನಾನು ಬೇರೆ ಸ್ಪರ್ಧೆಯನ್ನೇ ಮಾಡುವಂಥ ಇದಿಲ್ಲ ಅಂತ. ಸುಲಭವಾಗಿ ಗೆಲ್ಲುವಂಥ ಕ್ಷೇತ್ರಗಳಿದ್ದು ಬೆಂಗಳೂರು ದಕ್ಷಿಣ ಇತ್ತು, ಬೆಂಗಳೂರು ಉತ್ತರ ಇತ್ತು, ಇಲ್ಲಿ ಎಲ್ಲಿ ಬೇಕಾದರೂ ಟಿಕೆಟ್ ತಗೋದಿತ್ತು ಸುಮಲತಾ ಅವ್ರ ಮನಸ್ಸು ಮಾಡಿದರೆ. ಬಟ್ ಈಗ ಚಿಕ್ಕಬಳ್ಳಾಪುರಕ್ಕೆ ಸುಮಲತಾ ನಿಜವಾಗ್ಲೂ ಒಪ್ಪಿದ್ದಾರಾ, ಅಥವಾ ಇದೇನಾದರೂ ಮಾಧ್ಯಮದಲ್ಲಿ ಎದ್ದಾಡ್ತಿರ್ತಕ್ಕಂಥ ವಿಚಾರನ, ಸೊ ಗೊತ್ತಿಲ್ಲ, ಐ ಡೋಂಟ್ ನೋ. ಒಮ್ಮೆ ಅವರೇ ಅದನ್ನು ಸ್ಪಷ್ಟಪಡಿಸ್ಬೇಕು, ಏಕೆಂತಂದರೆ ಯಾವ ಎಲ್ಲ ಕ್ಷೇತ್ರಗಳನ್ನು ತಿರಸ್ಕರಿಸಿದ್ದು ಸುಮಲತಾ, ಅಂತಿಮ ಚಿಕ್ಕಬಳ್ಳಾಪುರಕ್ಕೆ ಹೋಗಿ ನಿಂತು ಚಿಕ್ಕಬಳ್ಳಾಪುರದಲ್ಲಿ ಗೆಲುವು ಅಷ್ಟು ಸುಲಭನಾ? ಏಕೆಂದರೆ ಇರ್ತಕ್ಕಂಥ ಹಾಲಿ ಎಂ ಪಿ ಕಾಂಗ್ರೆಸ್ ಪರವಾಗಿ ಕೆಲಸವನ್ನು ಮಾಡ್ತಕ್ಕಂಥ ಚಾನ್ಸಸ್ ಇದೆ. ಒಂದು ವೇಳೆ ಇವರ ಸೊಸೆಗೆ ಬಚ್ಚೇಗೌಡರು ಸೊಸೆಗೆ ಏನಾದರೂ ಬಿ ಫಾರಂ ಕೊಟ್ಟರೆ ಬಚ್ಚೇಗೌಡರು ಸೊಸೆ ಪರವಾಗಿ ಕೆಲಸವನ್ನು ಮಾಡ್ತಾರೆ, ಕೊಡಲಿಲ್ಲ ಅಂದರೂ ಕೂಡ ಈಗಾಗಲೇ ಅವರು ನಿವೃತ್ತಿಯನ್ನು ಘೋಷಿಸಲಾಗಿದೆ, ನಾನು ನನ್ನ ಮಗನ ಪರವಾಗಿ ನಿಲ್ತೀನಿ ಅಂತ ಹೇಳಿದ್ದಾರೆ, ನನ್ನ ಪರ ಮಗನ ಪರವಾಗಿ ಅಂತ. ಹಾಗಾಗಿ ಶರತ್ ಬಚ್ಚೇಗೌಡರು ಕಾಂಗ್ರೆಸ್ಸಲ್ಲಿದ್ದಾರೆ, ಸೊ ಹಾಲಿ ಎಂ ಪಿ ಕೂಡ ಅವರ ವಿರುದ್ಧವಾಗಿ ಕ್ಯಾನೌನ್ಸ್ ಮಾಡ್ತಾರೆ. ಜೊತೆಗೆ ಈಗ ಚಿಕ್ಕಬಳ್ಳಾಪುರ ಕಾಂಗ್ರೆಸ್ ಸ್ಟ್ರೆಂತ್ ಜಾಸ್ತಿ ಆಗಿದೆ ಅಲ್ಲಿ ಚಿಕ್ಕಬಳ್ಳಾಪುರದಲ್ಲಿ ಈ ಬಾರಿ, ಸೊ ಅಲ್ಲಿ ನಿಂತರೆ ಸುಮಲತಾ ಅವರು ಗೆಲ್ಲಬಹುದಾ? ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮಾಡಿ, ವಿಡಿಯೋ ಸ್ಟಾರ್ ಲೈಕ್ ಮಾಡಿ, ಶೇರ್ ಮಾಡಿ, ತಪ್ಪದೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.